ಭಾವ ಕೃಷ್ಣ ಕೇವಲ ನೆಲದಾಸೆಗಾಗಿ ಸಹೋದರರಾದ ನೀವು ಒಡನಾಡಿ ಮಡಿವೀರ. ಪವಿತ್ರವಾದ ಕುರುವಂಶದಲ್ಲಿ ಜನಿಸಿ ಅಪವಿತ್ರಕ್ಕೆ ಗುರಿಯಾಗಬೇಡಿ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮವು ನನಗುಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ನನ್ನ ಬೇಡಿಕೆಗಳನ್ನು ಈಡೇರಿಸು ಕೃಷ್ಣ. ಅರ್ಜುನ ವಾಸುದೇವ ಕೇಳಿದೆಯಾ ನಿಮ್ಮ ಅಣ್ಣನ ಆಡಿದ ಮಾತುಗಳನ್ನು? ದೇವ, ನಾನು ಸಹ ಅದೇ ಕಾರ್ಯಕ್ಕಾಗಿ ಬಂದಿರುವಾಗ ನಾನಾದರೂ ಏನು ಹೇಳಲಿ? ಸರಿ ಹೋಯಿತು ಅರ್ಜುನ. ಲೋಕ ರಕ್ಕಸರ ರಕ್ತವನ್ನು ಹೀರಿ ನನ್ನ ಸುದರ್ಶನ ಚಕ್ರವು ಬೆಂಡಾಗಿರುವುದು. ಅಂದ ಬಳಿಕ ನಿರಾಯುಧನು ನಿರಸ್ತನು ಆದ ನನ್ನಲ್ಲಿ ಅದಾವ ಸಹಾಯವನ್ನು ಪಡೆಯುವಿರಿ. ದೇವ, ಅದನ್ನು ನಾ ಕಾಣೆ, ನೀನು ಮಾತ್ರ ನನ್ನ ಸಹಾಯಕನಾಗಲೇಬೇಕು. ಹಾಗಾದರೆ ಕೇಳಿರಿ, ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮರ ಸಹಿತ 11 ಅಕ್ಷೋಹಿಣಿ ಸಹಿತ ಒಂದು ಕಡೆ, ನಿರಾಯುಧನು ನಿರಸ್ತನು ಆದ ನಾನೊಂದು ಕಡೆ, ಇವೆರಡರಲ್ಲಿ ನಿಮಗೆ ಯಾವುದು ಬೇಕು ಪಾರ್ಥ? ದೇವ, ತಮ್ಮ ಅಪಾರವಾದ ಸೈನ್ಯದೊಡನೆ ಬಲರಾಮರು ಬಂದರೆ ಅವರನ್ನು ನಾವು ಹೇಗೆ ತಾನೇ ಸತ್ಕರಿಸಬಲ್ಲೆವು? ನಿರಾಯುಧನಾದರೂ ಚಿಂತೆ ಇಲ್ಲ, ನೀನೇ ನಮ್ಮ ಪಕ್ಷವನ್ನು ವಹಿಸಿ ನಮಗೆ ಸಹಾಯ ಮಾಡಿದರೆ ಅಷ್ಟೇ ಸಾಕು. ಅರ್ಜುನ, ನಿನ್ನ ಯೋಗ್ಯತೆಯ ತಕ್ಕ ಪಕ್ಷವೇ ನಿನಗೆ ದೊರಕಿತು. ಕೃಷ್ಣ ಬಾವ, ನಿನ್ನ ವಿಜಯ ಮತ್ತು ಯಾದವ ಚೋಳಿ ಸೈನ್ಯ ಸಮೇತ ಬಲರಾಮರೇ ಬರಲಿ. ಕೃಷ್ಣ, ನಾನಿನ್ನು ಬರುತ್ತೇನೆ. ಕೃಷ್ಣ ನಡೇ ಬಾವ ನಡೇ, ನಿನ್ನ ಪೌರುಷಕ್ಕೆ ತಕ್ಕ ಪಕ್ಷವೇ ಸಿಕ್ಕದಿಂದಾಗಿದೆ. ನೆಚ್ಚರಿಸುವ ನಿನ್ನ ಕಂಚನ್ನಿಯ ಕಪಡ ಮೋಸವನ್ನು ನಾನರಿಯನೆ ಮುರಹರಿ. ಇದಲ್ಲವ ನಿಮ್ಮೊಳಗೆ ಎಡೆಯಾಡುತ್ತೀಯ ಜಾದು ಕ್ರೀಡೆಯ ಸ್ವಭಾವ. ಕೃಷ್ಣ ಬಾವ ಮಾಧವ, ಇದಲ್ಲವ ನಿಮ್ಮೊಳಗೆ ಎಡೆಯಾಡುತ್ತೀಯ ಜಾದು ಕ್ರೀಡೆಯ ಸ್ವಭಾವ. ಕಮಲೋಕದಲು ನಿಂತನಿಗೆ ಗೆಲುವು ಸೂಚಿಸುವ ನಿನ್ನ ನಟನಯ ದಿನದ ಬಲ್ಲವನಲ್ಲವೆಲ್ಲರಿತಯ ಮುರಾರಿ. ಸತೃಶಿರಗಳನ್ನು ಕತ್ತರಿಸಿ ನೆತ್ತರದೊಳ್ಳಪ್ಪಿಸಲು ಸರಪಡಿಸುತ್ತಿದ್ದು ಎಂದ ಮನ ಇದು ಸತ್ಯ. ಶಮರಕ್ಷೇತ್ರದೊಳು ಶಸ್ತ್ರಾಸ್ತ್ರಗಳನ್ನು ಸ್ಪರ್ಶಿಸದಿದ್ದೊಡೇ ಕೃಷ್ಣ ಶಮರಕ್ಷೇತ್ರದೊಳು ಶಸ್ತ್ರಾಸ್ತ್ರಗಳನ್ನು ಸ್ಪರ್ಶಿಸದಿದ್ದೊಡೆ ನಿನ್ನ ಸೋದರತ್ತೆಯ ಜೊತೆ ಶೈರೇಂದ್ರಿಯ ಪತಿಗಳು ಏಕೆ ಜಯ ಗಳಿಸಲು ನಿರೀಕ್ಷಿಸುವೆನು? ಯದುಪತಿ ಬಹುಪಕ್ಷಪಾತಿ ಕೃಷ್ಣ ಬಾವ, ರಣರಂಗದಲ್ಲಿ ನಿಂತು ಯಾರ ಪರವಾಗಿಯೂ ಕಾದಾಡಿರುವೆ ಎಂದು ಪ್ರತಿಜ್ಞೆ ಮಾಡಿರುವೆ. ಈ ಮಾತು ಇರಲಿ ಕೃಷ್ಣ. ನಡೇ ಬಾವ ನಡೇ, ಅದು ಮುಂದೆ ತಾನೇ ಗೊತ್ತಾಗುವುದು. ಮುಕುಂದನು ಅಭಯ ಪ್ರಸಾದಿಸಿದ ಇಂದು ಮಹಾ ಶುಭೋದಯ ದಾರಿನ ಮುಕುಂದನು ಅಭಯ ಪ್ರಸಾದಿಸಿದ
ಪುಂಡರ ನಾಲಿಗೆ ತುಂಡರಿಸಿ ಗಂಡು ಗಲಿಗಳಂಧಗಳು ಕೊಳ್ಳುವ ಚಂಡ ಕೌರವರ ಗುಂಡಿಗೆ ಸೀಳಿ ಗಂಡು ಗಲಿಗಳಂಧಗಳು ಕೊಳ್ಳುವ ಚಂಡ ಕೌರವರ ಗುಂಡಿಗೆ ಸೀಳಿ ಪಾಂಡವರ ತೋರ್ ಕಂಡ ಕನವ ವರದ ಕಂಡ ನೋಡ್ ನಾವು ತೋರ್ಪೆವು ಪಾಂಡವರ ತೋರ್ ದಂಡ ತನವು ವರದ ಕಂಡ ನೋಡ್ ನಾವು ಅರ್ಜುನ ವಾಸುದೇವ ಎಂತಹ ಕೆಲಸವನ್ನು ಮಾಡಿದೆ? ಅಣ್ಣನನ್ನು ಕೇಳಿಕೊಳ್ಳದೆ ನನ್ನನ್ನು ಏಕೆ ಕೇಳಿಕೊಂಡೆ? ದೇವ, ನೀವು ನಮ್ಮ ವಿಜಯ ರಥಾಗ್ರಹದಲ್ಲಿ ಕುಳಿತರೆ ಸಾಕು, ಆ ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತೆ. ಅರ್ಜುನ, ನಿಮ್ಮ ಹಾಯುವರ ಪ್ರತ್ಯಕ್ಷ ಮೂರ್ತಿಗಳು ನನ್ನ ಪಂಚಪ್ರಾಣ. ಅಂದ ಬಳಿಕ ನಿಮ್ಮ ಕಷ್ಟ ಸುಖಗಳು ನನಗೆ ಮೀಸಲು ತಾನೆ.
ಶರಣು ನೀನು ಹರಿಯು ನಾನು ಆದರು ನಾನು ಸಾಗರ ದಲೆಗಳು ವೇಗದಿ ಚಲಿಸಿ ಗಿರಿಗಾ ಮೋಡಗಳಾರ್ಪಡಿಸಿ ಸಾಗರ ದಲೆಗಳು ವೇಗದಿ ಚಲಿಸಿ ಗಿರಿಗಾ ಮೋಡಗಳಾರ್ಪಡಿಸಿ ಹರೆಯಲ ಗುಳಿವರೆ ತುರುಳರು ಸಹಿಸಿ ಕರರ ಹಜಾನ ವಿನೋದಿ ನಡಿಸಿ ಕಾಂತಿಯ ಗೊಳಿಸುವೆ ನಾನೀಗವಾ ದೇವ ಈ ಸಂತೋಷವಾದ ಶುಭ ವಾರ್ತೆಯನ್ನು ಅಣ್ಣನಾದ ಧರ್ಮನಿಗೆ ತಿಳಿಸಲು ನಾನಿಂದೆ ಹೊರಡುವೆನು. ನನ್ನನ್ನು ಬೀಳ್ಕೊಡು ಪರಮಾತ್ಮ. ಹೋಗಿ ಬಾ ಪಾರ್ಥ. ಹೊಲದಲ್ಲಿ ವಿಹರಿಸಲು
ರುಕ್ಮಿಣಿ, ರಣಭೂಮಿಯಲ್ಲಿ ಕುರುಪಾಂಡವರ ಬದಲು ಕೃಷ್ಣ ಬಲರಾಮರ ಹೊಡೆದಾಡಿ ಮಡಿಯಲೆಂದು ಹಾರೈಸಿದ ಹಾ ಕೌರವೇಶ್ವರನ ಕ್ಷತ್ರಿಯ ಸಂಧಾನ ಸಮಾಪ್ತಿಯಾಯಿತು. ಪ್ರಾಣೇಶ್ವರ, ಹಾಗಾದ್ರೆ ಮತ್ತೆ ಯುದ್ಧ ಪ್ರಾರಂಭ ಮಾಡಬೇಕೆಂಬುದೇ ನಿಮ್ಮ ಅಭಿಪ್ರಾಯವೇ ಸ್ವಾಮಿ? ರುಕ್ಮಿಣಿ, ಏಕಪಾತ್ರ ಅಭಿನಯ, ಶಸ್ತ್ರಾಸ್ತ್ರಗಳ ಪರಸ್ಪರ ಇಲ್ಲದೆ ಪಾರ್ಥನ ರಥಾಶ್ವಗಳ ಶಾರತತ್ವ ಇದೊಂದೇ ನನಗೆ ಲಭಿಸಿದ್ದೇವಿ. ಅಯ್ಯೋ, ಅಸಿದು ಆಲೋಗನ ಬಯಸಿ ಬಂದವರಿಗೆ ಬರೀ ನೀರಿಂದ ಕಳಿಸುವುದು ಯಾವ ಧರ್ಮ ಆ ಪಾಪ ಆ ಪಾಂಡುಪುತ್ರರಿಗೆ? ರುಕ್ಮಿಣಿ, ಈ ಯಾಗದಲ್ಲಿ ನಾನು ಕುಳಿತುಕೊಳ್ಳುವ ರಥವೇ ಯುಗದ ಧರ್ಮರಥ. ಅದನ್ನು ಭದ್ರ ಮುಷ್ಟಿಯಿಂದ ಹೆಳದೋಡಿಸುವ ಪಂಚ ಪಾಂಡವರೇ ಕರ್ಮನಾಶಕ ಪಂಚಾಶ್ವಗಳು. ಅವುಗಳ ಹೆಗಲುಗಳನ್ನು ಅನುಸರಿಸಿ ನನ್ನ ಭದ್ರಹಸ್ತ ಸೇರುವ ಕುದುರೆಗಳ ಕಡಿವಾಣಗಳೇ ಧರ್ಮ ಕರ್ಮಗಳು. ನಾನು ಹಿಡಿದ ಚಾವುಟಿಯೇ ಧರ್ಮಸೂತ್ರ. ರುಕ್ಮಿಣಿ, ಮಾಮಿ, ಈ ಯುದ್ಧದಲ್ಲಿ ಹೆಚ್ಚು ರಕ್ತಪಾತವಿಲ್ಲದೆ ರಚಿಸುವೆ ಧರ್ಮ ರಾಜ್ಯವೊಂದನ್ನು. ಇದೇ ಈ ಒಗಟಿನ ಅರ್ಥ.
ವಾಸುದೇವಾ ಕೃಷ್ಣ ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ವಿಶೇಷವಾದ ಹಿಂದಿಗೆ ಪರಮ ಪುರುಷನು ತನ್ನ ಅಭಯಹಸ್ತವನ್ನು ನನ್ನ ಮಸ್ತಕದ ಮೇಲೆ ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನು ಆಚರಿಸಿ ಬಳಲುತ್ತಿರುವರು. ಯಾವಾತನು ಸಕಲ ಜೀವಿಗಳಿಗೆ ಆಧಾರ, ಸಮಸ್ತಕ್ಕೂ ಕರ್ತನು, ಅಂತಹ ಕರುಣಾಮಯಿ ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಇಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಬಳಿಗೆ ಬರುತ್ತಿರುವಾಗ
ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳದಿರುವನೇ. ಪರಮಾತ್ಮ ಮಾಧವ, ನೀ ಬಂದು ನಿನ್ನ ದರ್ಶನ ಭಾಗ್ಯವನ್ನು ನೀಡುವ ಇದು ನಿನಗರ್ಪಿತವಾದ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಂಡಿದೆ. ಈ ಕ್ಷೀರವೂ ನಿನಗೆ ಅರ್ಪಿತವಾಗಲಿ ತಂದೆ. ಶ್ರೀಕೃಷ್ಣಾರ್ಪಣ. ಪರಮಾತ್ಮ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿ ನಿನ್ನ ದರ್ಶನಿತ್ಯ ತಂದೆ. ಜ್ಞಾನಿ ವಿಭೀಷಣನೆ ಆಶ್ರಯ ವಿತ್ತ ಪ್ರಭು ಮನೆಗೆ ಮನೆಗೆ ದೀನ ಕುಚೇಲನ ಪರಮ ಗೆಳೆಯ ಹರಿ ಪಾದ ನನ್ನ ಕೋಟಿ ನಾವ ಸ್ಥಿತಿಗಿಳಿದರು ಸರಿ ಇನ್ನಾವ ಸ್ಥಿತಿಗಿಳಿದರು ಸರಿ
ನನ್ನ ಹೀ ಜೀವನ ಮಂದಹಾಸವೀರಿ ಮಂದಹಾಸವೀರಿ ಬೆಳಗಿದ ನನ್ನ ಮನವ ಮುಕುಂದ ಆನಂದ ಸತ ಪ್ರಣಾಮಗಳು ನಿನಗೆ ಸಂಕುಚಕ್ರ ಧರಣೆ ಸಂಕುಚಕ್ರ ಲಕ್ಷ ಪ್ರಣಾಮಗಳು ನಿನಗೆ ಪಚ್ಚಿವ ಪಚ್ಚಿವ ಹನನೆ ಕೋವಿದಿಯರ ರಸ ಕೋವಿ ಪ್ರಣಾಮಗಳು ನಿನಗೆ ನಾನಾದನು ನಿನಗೆ ಆದನ್ಯ
ನಿನ್ನ ಕುಂಡಾಟವು ಆಗಿರಲಿ. ಮಾರ್ಗ ಆಯಾಸದಿಂದ ಬಹಳ ಬಳಲಿ ಬಂದಿರುವನು. ಮೊದಲು ಏನಾದರೂ ಆಹಾರವಿದ್ದರೆ ಕುಡುಮಾವ. ಪರಮಾತ್ಮ, 14 ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಈ ದೀನನಾದ ನಾನು ಏನನ್ನು ತಾನೇ ಕೊಡಬಲ್ಲೆನು ದೇವ? ವಿದುರ, ನಾನು ಕಾರ್ಯಾರ್ಥವಾಗಿ ಆ ದುರ್ಯೋಧನನ ರಾಜಸಭೆಗೆ ತೆರಳುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರಿಗೆ ಸೆಳೆತಂದಿತು. ನೀನೇನು ಸಾಮಾನ್ಯನೇ? ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ ವಿದುರ ವಿದುರ ಪರಮಾತ್ಮ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ ವಿದುರ ನಿನ್ನೆ ಗುಣಸಾಗರ
ವಿದುರ ಸತತವು ನನ್ನನ್ನೇ ಜ್ಞಾನಿಸುತ್ತ 40 ವರ್ಷಗಳಿಂದಲೂ ಈ ಕುಶಸ್ತದಡಿಯಲ್ಲಿ ವರ್ಣ ಕುಟೀರವನ್ನು ಕಟ್ಟಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡಮಾಡಿಕೊಡದ ಆಹಾರವನ್ನೆಲ್ಲ ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯನೇ. ಅದಿರಲಿ ಮಾವ, ನನಗೆ ತುಂಬಾ ಹಸುವಾಗುತ್ತಿರುವುದು, ಮೊದಲೇನಾದರೂ ಆಹಾರವಿದ್ದರೆ ಕೊಡು. ಪರಮಾತ್ಮ, ನಿನ್ನಲ್ಲಿ ವಂಚನೆಯೇ? ಹಿಟ್ಟಿದ್ದ ಕ್ಷೀರವನ್ನು ಈಗ ತಾನೇ ತಮಗೆ ನೈವೇದ್ಯ ಮಾಡಿ ಉಳಿದ ಕ್ಷೀರವನ್ನು ನಾನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿದನು ಪರಮಾತ್ಮ. ಮನೆಯಲ್ಲಿ ಕ್ಷೀರವಿಲ್ಲ ದೇವ. ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತೊಳಭಾಗದಲ್ಲಿ ಸ್ವಲ್ಪವಾದರೂ ಶೇಷವಾದರೂ ಇರಬೇಕಲ್ಲವೇ ವಿದುರ? ಅದನ್ನೇ ಕೊಡು ವಿದುರ. ಮಾವ, ಏಕೆ ತವಕ ಪಡುತ್ತಿರುವೆ? ಏನಾಯಿತು? ಪರಮಾತ್ಮ, ಇದರಲ್ಲಿ ತಮ್ಮ ತುದಿನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ನಿನ್ನ ಹೃದಯದಲ್ಲಿ ಭಕ್ತಿ ಎಂಬ ಕ್ಷೀರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಹಾಲಿಲ್ಲವೆಂದೆಯಲ್ಲ, ಅದು ಅಲ್ಲಿ ನೋಡು. ಆ ಪರಮಾತ್ಮ, ಮಾಧವ, ಮಧುಸೂದನ, ಬ್ರಹ್ಮಾಂಡಾದಿ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತ ದಾನವ ಕುಲ ವಿನಾಶಿತ ದಾನವ ಕುಲ
ದಾಸಿಯಾದ ಜಗನ್ಮಾತೆಯು ಕೂಡ ನಿನ್ನ ರೂಪ ನಿರೀಕ್ಷೆಯಲ್ಲಿ ಮಗ್ನಳಾಗಿರುತ್ತಾಳೆ. ಇಷ್ಟು ಮಾತ್ರವಲ್ಲದೆ ಇಲ್ಲದನ್ನು ಕಲ್ಪಿಸಬಲ್ಲೆ, ಇರುವುದನ್ನು ನಾಶ ಮಾಡಬಲ್ಲೆ. ನಿನ್ನ ಲೀಲೆ ಎಂತಹ ಅದ್ಭುತವಯ್ಯ. ಅಲ್ಲದೆ ಸಹಸ್ರಾರು ಶಿಷ್ಯರಿಂದ ಒಡಗೂಡಿ ಬಂದ ಆ ದುರ್ವಾಸರನ್ನು ಸಂತೃಪ್ತಿ ಪಡಿಸಿ ನಿನ್ನ ಬದ್ದಳನ್ನು ಕಾಪಾಡಿದೆ. ನಿನ್ನ ಲೀಲೆ ಎಂತಹ ಅದ್ಭುತವಯ್ಯ. ವಿದುರ, ನನ್ನ ಸೋದರತ್ತೆಯಾದ ಕುಂತಿದೇವಿಯಲ್ಲಿ ಒಂದು ಮುಖ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ದುರ್ಯೋಧನನ ರಾಜಸಭೆಗೆ ಬರುವಷ್ಟರಲ್ಲಿ ನೀನು ಅಲ್ಲಿಗೆ ಬಾ, ನಾನು ಬರುವುದಾಗಿ ಆ ದುರ್ಯೋಧನನಿಗೆ ತಿಳಿಸಿದೆ. ಪರಮಾತ್ಮ ಹಾಗೆಯೇ ಆಗಲಿ. ಸೌಬಲ ರಾಜ ಶಕುನಿ, ಶಕುನಿ, ನಿನ್ನ ಶತ ಸಹೋದರರನ್ನು ಕೊಂದು ಹಾಕಿದ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದೆಯಲ್ಲವೇ? ಏನಾಯಿತು ಆ ನಿನ್ನ ಶಪಥ? ಏಳು ಶಕುನಿ, ಏನಾಯಿತು ಆ ನಿನ್ನ ಶಪಥ? ಏಳು ಶಕುನಿ, ಏನಾಯಿತು ಆ ನಿನ್ನ ಶಪಥ? ಸದ್ದು ಸದ್ದು ಸದ್ದು. ಈ ಸೌಬಲ ರಾಜಶಕ್ತಿಯ ಆಶ್ವಾಸನೆಯನ್ನು ಅವಹೇಳನ ಮಾಡುತ್ತಿರುವ ಅದರ ವೇಳೆ ಏಕೆ ಕುಹಕ ಕಂಠದ ಕರ್ಕಶ ಕೇಕೆ? ಏಕೆ ಕುಹಕ ಕಂಠದ ಕರ್ಕಶ ಕೇಕೆ? ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಭಾರತದ ಪ್ರಳಯ ತಾಂಡವ? ಅಖಂಡ ಭರತ ಖಂಡಕ್ಕೆ ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಕ್ಷಿಕತೆಯ ಪ್ರವೀಣ ವಾತ್ಸರ್ಯದ ಮಹಾನಿಪುಣ ಏ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಸಲ್ಲಾಪ. ಹೇ ದುರ್ನೀಚ ದುರ್ಜಾತ ದುರ್ಲ ದುರ್ಯೋಧನನೇ, ಕೇಳು. ಅಂದು ಅಂದು ನಿರಪರಾಧಿಗಳು ನಿರಪರಾಧಿಗಳು ಗಾಂಧಾರ ವಂಶದ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು 99 ಮಂದಿ ಸಹೋದರರನ್ನು ನನ್ನ ಜನ್ಮದಾತನನ್ನು ನನ್ನ ಜನ್ಮದಾತ ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗ್ರಹದಲ್ಲಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ನೆನೆಸಿಕೊಂಡರೆ ಹಬ್ಬ 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 ನನ್ನ ಗುಂಡಿಗೆ ನಡುಗುತ್ತಿದೆ ನನ್ನ ಗುಂಡಿಗೆ ನಡುಗುತ್ತಿದೆ. ಕೈ ಕಾಲುಗಳು ಕೈ ಕಾಲುಗಳು ಕಂಪಿಸುತ್ತಿವೆ. ನನ್ನ ರಕ್ತವೇ ಕುದಿಯುತ್ತಿದೆ ರಕ್ತವೇ ರಕ್ತವೇ ಕುದಿಯುತ್ತಿದೆ. ದುರ್ಯೋಧನ ದುರ್ಯೋಧನ ಅಂದು ಅಂದು ನನ್ನ ಹತಭಾಗ್ಯ ಸಹೋದರನಿಗೆ ನನ್ನ ಹತಭಾಗ್ಯ ಸಹೋದರನಿಗೆ ದಿನಕ್ಕೊಂದು ನೀಡಿ ಒಂದು ಒಳಗೆ ನೀರನ್ನು ಕೊಡುತ್ತಿದ್ದೆ ಒಂದು ಒಳಗೆ ನೀರನ್ನು ಕೊಡುತ್ತಿದ್ದೆ. ನನ್ನ ಸಹೋದರರು ನನ್ನ ಸಹೋದರರು ಅದನ್ನೆಲ್ಲವನ್ನು ನನಗಿತ್ತು. ತಾವೆಲ್ಲರೂ ತಾವೆಲ್ಲರೂ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಹತರಾದರು ಹತರಾದರು ಹತರಾದರು. ಆ ಧಾರ್ಮಿಕ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದ
ನಿರಂತರ ಬಡಬಾಪಿ ಜ್ವಾಲೆಯಿಂದ ನೊಂದು ಬೆಂದು ಕುಶವಾಗಿದ್ದೇನೆ ಕುಶವಾಗಿದ್ದೇನೆ ನನ್ನ ದೇಹವನ್ನು ಅಣು 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 ಅಣುವಾಗಿ ತುಂಡರಿಸಿದರು ರಕ್ತಕ್ಕೆ ರಕ್ತ ಮೋಸಕ್ಕೆ ಮೋಸ ಎಂಬ ಮಾತಕ್ಕೆ ಒಲ್ಲದೆ ನನಗಾವ ಆಸೆ ಆಕಾಂಕ್ಷೆಗಳು ಉಳಿದಿಲ್ಲ 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 ದುಷ್ಟ ದ್ರವಿದಿ ಅತ್ತ ಆಸೆಯಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳಿ ನಾನು ಕೂಡ ನಿನ್ನಂತೆಯೇ 99 ಮಂದಿ ಸಹೋದರರೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸಾಧಿಸಿ ಸಕಲ ಸಾಮರ್ಥ್ಯದಿಂದ ಓಲೈಸಿಕೊಂಡು ರಾಜ್ಯಭಾರ ಮಾಡಬೇಕಿತ್ತು ಈ ಧರೆಯಲ್ ಎನಗಾರು ಸಮನಾರೆಂದು ಹಾಡಿ ರಾಜ್ಯಭಾರ ಮಾಡಬಹುದಿತ್ತು ರಾಜ್ಯಭಾರ ಮಾಡಬಹುದಿತ್ತು ರಾಜ್ಯಭಾರ ಮಾಡಬಹುದು ರಾಜ್ಯಭಾರ ಮಾಡಬಹುದು ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಅದರೂ ಚಿಂತೆ ಇಲ್ಲ ಆದರೂ ಚಿಂತೆ ಇಲ್ಲ ಮುಳ್ಳನ್ನು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ಮೋಸಗಾರರನ್ನು ಹೇಳಿ ಮೋಸಗಾರರನ್ನು ಮೋಸದಿಂದಲೇ ನಾಶ ಮಾಡಬೇಕೆಂಬ ಹಿರಿಯರ ನಾಣ್ಣುಡಿಯಂತೆ ನಿನ್ನನ್ನು ಅಡಿಗಡಿಗೂ 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 ಅಡ್ಡದಾರಿಗಳಿಗೂ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ರಕ್ತದ ಕೋಡಿ ರಕ್ತದ ಕೋಡಿಯಲ್ಲಿ ಮುಳುಗಿಸುವೆ ರಕ್ತದ ಕೋಡಿ ಹಳಬೇಡಿ ನನ್ನ ಅತ್ತ ಮಾತ್ರ ವಾಕ್ಯ ಸಹೋದರರೇ ಹೇಳಬೇಡಿ ದುರ್ಯೋಧನನ 99 ಮಂದಿ ಭಿನ್ನ ರುಂಡಗಳಿಂದ ನರಕದಲ್ಲಿ ನಿಮಗೆ ನಿರಾಂಜನ ಮಾಡಿಸಿರೇನು ಹೇ ಸುಯೋಧನ ಹೇ ಸುಯೋಧನ ನಾನೀಗ ನಿನ್ನ ಸೋದರ ಮಾವನ ಆದ ಶಕುನಿಯಲ್ಲ ನಿನ್ನ ಜನ್ಮ ಶನಿ ತಾಯಿ ಕಂಡೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತಗಳಿಂದ ಕಳಂಕಿತರಾಗಿ ಪುತ್ರ ಶೋಕದಿಂದ ದಹಿಸುತ್ತೆ ನಿನಗಾರು ನಿನಗಾರು ನಿಟ್ಟಿಸಲು ಬಿಡುವಲ್ಲ ತಲೆ ಕೊನೆಗೆ ನರಕದ ಮಾರ್ಗವನ್ನೇ ಹಿರಿ ಆಗುವುದು ಗುರುನಾಶ ಮುಂದಾಗುವುದು ಗುರುನಾಶ ಆಗುವುದು ಗುರುನಾಶ ಮುಂದಾಗುವುದು ಗುರುನಾಶ ದ್ರಪತಿ ದೇಶ ನನ್ನ ರೋಷ
ಪಟ್ಟಿರೋಷ ನನ್ನ ವೇಷ ಅಲ್ಲಿ ನಡೆ ಗುರುನಾಥ ಧರ್ಮಿಗಳವರು ಧರ್ಮಿಗಳವರು ಕಣ್ಣುಗಳು ಮರ್ಮವ ತಿಳಿಯದ ಇದನ್ನೋ ಅಗುವುದೋ ಚರಣ ಮೆರಗು ಸಂಕೋಚನಕ್ಕೆ ಸರಿವಾಡುವಂತಿರೇ ಶಾಸನ ಮಾವ ಶಕುನಿ. ಇಂದು ರಾಜ್ಯಸಭೆಗೆ ಕೃಷ್ಣನು ಬರುವ ಮೊದಲು ಸಂಧ್ಯ ವಿಚಾರದಲ್ಲಿ ನಿಮ್ಮಗಳ ಅಭಿಪ್ರಾಯವೇನು ತಿಳಿಸುವಿರಾ? ದುರ್ಯೋಧನ, ಹಿಂದೆ ಕಳೆದ ಆಯಸ್ಸು ಮುಂದೆ ಕಾಣುವುದು ದುರ್ಲಭ. ಹಿಂದಿದ್ದ ನಳ ಚಕ್ರವರ್ತಿ ರಾವಣಾದಿಗಳಿಗೆ ಇದಕ್ಕೆ ಸಾಕ್ಷಿ. ಶ್ರೀಕೃಷ್ಣನ ರಾಯಭಾರದಿಂದ ಸತ್ಯ ಸಂಧಾನವನ್ನು ಧಿಕ್ಕರಿಸುವುದು ಅನುಚಿತವಲ್ಲವೇ?
ಸಹೋದರನ, ಒಮ್ಮೆ ಕಡಿದು ಹೋದ ಗಳನ್ನು ಮತ್ತೆ ಕೂಡಿಸಲಾಗದು. ಅಮೃತವಾದ ಗಳಿಗೆಯು ಈಗ ಕೂಡಿ ಬಂದಿದೆ. ಈ ಸತ್ಯವನ್ನು ಧಿಕ್ಕರಿಸಬೇಡ. ಸದ್ಯಾದ ಮೇಲೆ ಆ ಪಾಂಡವರು ಹಿಂತಿರುಗಿ ಬಿದ್ದರೆ ಮಾಡುವುದೇನು? ಸುಯೋಧನ, ಸಂಧ್ಯಾದ ಮೇಲೂ ಧರ್ಮರಾಯನು ಮಾತು ತಪ್ಪುವುದಾದರೆ ಧರ್ಮರಾಯನ ಧರ್ಮವು ತಪ್ಪಬೇಕು. ಜಗತ್ತಿನ ದುರಾತ್ಮರು ಮಹಾ ನರಕದಲ್ಲಿ ಬೀಳಬೇಕು. ಸೂರ್ಯ ಚಂದ್ರಾದಿಗಳು ಗತಿಸಿ ಕುಂದಿತರಾಗಬೇಕು. ಸುಯೋಧನ, ಶ್ರೀಕೃಷ್ಣರ ರಾಯಭಾರದ ಸತ್ಯ ಸಂಗತಿಯನ್ನು ನೀನು ಧಿಕ್ಕರಿಸಬೇಡ. ಪಾಂಡವರ ಪಕ್ಷ ಪಾತಿಗಳನ್ನು ಉಪಯೋಗಿಸಬೇಡ. ಈ ಕುರಿಯರ 1000 ಸಾಹಸವನ್ನು ಆ ಕುನ್ನಿ ಪಾಂಡವರ ಅಡಿಯಲ್ಲಿ ಸಂಧಿಗೆ ಸಮರ್ಥಿಸಬೇಡ. ಸೋಮಾರ ನಡೆದುವಾಗಲಿ ಪರಮ ಪಾಂಡವರು ಕದಿಯೇನು ತೋರದೆ ಕಾಲಿ ನೋಡಲೆ ಬರು. ಸುಧನ ಮಿತ್ರ ಕರುಣ ಕದಿ ಕರೆಂದೆನಿಸಿದ ಪರಮ ಪಾಂಡವರು ಕದಿಯೇನು ತೋರದೆ ಕಾಡಿ ನೋಡಲೆ ಬರು. ಅವರೇ ಹೌದು ಸುಯೋಧನ, ಆ 5 ಜನ ಪಾಂಡವರಿಗೆ ಏಡಿಗಳಂತೆ ಎದರಿ ಸಂಧಿ ಮಾಡಿಕೊಳ್ಳುವುದೇ ಬೇಡ. ಬೇಡ, ಯುದ್ಧವೇ ನಡೆದು ಹೋಗಲಿ. ಸುಯೋಧನ ಮಾವ, ಕೃಷ್ಣನ ಮಾತಿಗೆ ಸಮ್ಮತಿಸಿ ನೀನೇನು ಸಂಧಿಯನ್ನು ಮಾಡಿಕೊಳ್ಳುವುದಾದರೆ ಭೀಮನ ಹಮ್ಮು, ಅರ್ಜುನನ ಅಹಂಕಾರ, ದ್ರೌಪದಿಯ ದರ್ಪ, ಇವುಗಳು ಎಂದೆಂದು ನಮ್ಮನ್ನು ತಲೆ ತಗ್ಗಿಸದೆ ಬಿಡುವು. ನೀನು ಸಂಧಿ ಮಾಡಿಕೊಳ್ಳುವುದು ಒಂದೇ, ಕಾಳಿಂಗ ಸರ್ಪವನ್ನು ಕೊರಳಿಗೆ ಸುತ್ತಿಕೊಳ್ಳುವುದು ಒಂದೇ. ಸಂಧಿಯನ್ನು ಖಡಾಖಂಡಿತವಾಗಿ ತಿರಸ್ಕರಿಸು. ಭಲೇ ಮಾವ ಭಲೇ, ನೀನು ಸುಕ್ಕನಿ ಮಾತ್ರವಲ್ಲ, ಸಮಯ ಸಂಜೀವಿನಿ ಪಿತಾಮಹ, ನನ್ನನ್ನು ಕ್ಷಮಿಸಿರಿ. ನಿಮ್ಮ ಈ ಹಿತಚಿಂತಕರವಾದ ಉಪದೇಶಗಳು ನನ್ನ ನಿರ್ಧಾರವನ್ನು ಎಂದಿಗೂ ಪಲ್ಲಾಟ ಮಾಡಲಾರದು. ಅಗ್ನಿಕಣವಲ್ಪವಾದರೂ ಮಹಾನಗರವನ್ನು ಸುಡಲು ಭಯಂಕರ ಸ್ವರೂಪವನ್ನೇ ತಾಳಬಲ್ಲದು. ಈ ನೆನಪು ನಿಮಗಿರಲಿ. ಆಚಾರ್ಯ, ಒಮ್ಮೆ ಕಡಲವಾದ ಕರುಣ ಬಳಿಯನ್ನು ಹೇಗೆ ಒಂದುಗೂಡಿಸುವುದೆಂದರೆ ಭೂಮಿ ಆಕಾಶ ಪೂರ್ವ ಪಶ್ಚಿಮಗಳು ಒಂದುಗೂಡಿಸಿದಂತೆ. ಇದು ಇಂದಿನವರಿಗೆಲ್ಲ ಬಾಲ್ಯದಿಂದಲೂ
ಉರಿದು ಬಂದಿರುವ ಮಹಾಕ್ರೋಧದ ಉರಿ. ಈ ನೆನಪು ನಿಮಗಿರಲಿ. ವಿದುರ, ನನ್ನ ಮನೆಯ ಅನ್ನದಾಗಳಿಂದ ಬೆಳೆದ ನೀನು ವೈರಿಗಳನ್ನು ಹೊಗಳುವಂತಾಯಿತು. ಕುಲ ಹೇಳಿ ದಾಸಿಪುತ್ರರಾದ ನಿನ್ನ ಮನೆಯ ತಂಗಳು ಎಂಜಲು ಅಂತವನ್ನು ಆಚಿಸಬಂದನಲ್ಲದೆ ಆ ಕುಲ್ಲ ಅವನಿಗೆ ಹೇಳು ನಿನ್ನ ಉಪದೇಶವನ್ನಲ್ಲ ನನಗಲ್ಲ. ಛೀ ಚಂಡಾಳ, ನಾನೇನೋ ದಾಸಿ ಪುತ್ರನೇ ನಿಜ, ಆದರೆ ಸಾಕ್ಷಾತ್ ನಿನ್ನ ತಾಯಿಯಾದ ಗಾಂಧಾರಿಗೆ ವಿವಾಹ ಪೂರ್ವದಲ್ಲಿ ಎಷ್ಟು ಜನ ಪತಿಗಳಿದ್ದರೆ ಬಂದನ್ನು ನೀನು ಬಲ್ಲೆಯ? ಪದಮ ಕೇಳು, ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆ ಎಂದೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಮುರಿಯುವಾಗ ಅದನ್ನು ತಡೆಯಬೇಕೆಂದು ಇಟ್ಟುಕೊಂಡಿದ್ದ ಈ ಶಿವಧನಸ್ಸಿನ ಶಕ್ತಿಯು ಇಲ್ಲಿಗೆ ಮುಗಿಯಿತು. ಇದನ್ನು ಇಲ್ಲಿಯೇ ಮುರಿದು ಜಯಧೇಯದುಪತಿ. ಯದುಕುಲ ವಂಶನೀಶನಿಗೆ ವಿಜೀಪವ. ಹಲೋ, ಬಾ ಮಾಧವ, ಈ ಸಿಂಹಪೀಠವನ್ನು ಅಲಂಕರಿಸು. ಕೃಷ್ಣ ಬಾವಾ, ದ್ವಾರಕೆಯಿಂದ ಬಹಳ ದಣುವಾಗಿ ಬಂದಿರುವೆ, ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆ. ಅದಲ್ಲದೆ ಎಷ್ಟೇ ಆದರೂ ಶ್ರೀಲೋಲ ಪ್ರಿಯನಲ್ಲವೇ ಶೋಧನ ದುಶ್ಯಾಸನ ಎಲ್ಲಿ ನಮ್ಮ ಆಸ್ಥಾನದ ನರ್ತಕಿಯನ್ನು ಬರಮಾಡು. ಕರುನಾಡ ಗುರು ಗುರು ಮುಂಚೆ ಕುಲ ತಿಲಕ ಮಗುಟೇಶ್ವರಾದಿ ಕರುನಾಡ ಗುರು ಭೂಪರೇಶ್ವರ ಭಯಂಕರ ರೂಪ ಮನೋಹರ ತಮ ವಿಜಯ ಬಲ್ಲ ಕರ್ಣನ ಪದ ಮಾತ ಸೋದರ ಮಾವನ ಹಿತದಿ ಚತುರ ಕೌರವೇಶ್ವರ ಎಲ್ಲವ ಬಲ್ಲವ ಈ ಜಗ ಮಲ್ಲ 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 ಕರುನಾಡ ಗುರು ಭೂಪರೇಶ್ವ ತರಗಿಡದ ಗುರು ಮುಂಚೆ ಕುಲ ತಿಲಕ ಮಗುಟೇಶ್ವರಾದಿ ಕರುನಾಡ ಗುರು ಭೂಪರೇಶ್ವರ ನೀಲವರ್ಣಧಾರಿ ಈ ಚೆಲುವ ನೀ
ವರ್ಣಧಾರಿ ಈ ಚೆಲುವ ಕೊಳಲನಾದಲಿ ಕೊಳಲನಾದಲಿ ಜಗದ ಜನದ ಮರುಳು ಗೊಳಿಪ ಶ್ರೀಕೃಷ್ಣ ಮುರಹರಿ ಹರಿ ಮತ್ತೊಮ್ಮೆ ಭೀಮ ನಿಗಿವನು ಕಡುವೈರಿ ನಮ್ಮ ಅತ್ತಿನಪುರದ ಗದದಾರಿ ಕಡುವೈರಿ ನಮ್ಮ ಅತ್ತಿನಪುರದ ಗದದಾರಿ ಇವನಿಗೆ ಸರಿಸಾಟಿ ಯಾರಿಗರ್ ಇವನಿಗೆ ಸರಿಸಾಟಿ ಯಾರಿಗರ್ ಇವನಿಗೆ ಸರಿಸಾಟಿ ಯಾರಿಗರ್ ಇವನಿಗೆ ಸರಿಸಾಟಿ ಯಾರಿಗರ್ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರ್ ಕರುನಾಡ ಗುರು ಭೂಪರದೇಶ್ವರ ಕುರು ಪುಂಜ ಕುಲ ತಿಲಕ ಮಗುಟೇಶ್ವರಾಧಿ ಕರುನಾಡ ಕುರು ಭೂಪರದೇಶ್ವರ ಕುರು ರಾಜೇಶ್ವರ ಕುರು ರಾಜೇಶ್ವರ ಕೃಷ್ಣ ಭಾವ ದ್ವಾರಿಕೆಯಲ್ಲಿ ತಂಗಿ ರುಕ್ಮಿಣಿ ಸತ್ಯಭಾಮೆ ಬಲರಾಮರಾಧೆಯಾಗಿ ಎಲ್ಲರೂ ಕುಶಲವೇ ಮಾಧವ ಭಾವ ನಿನ್ನ ತಂಗಿ ರುಕ್ಮಿಣಿ ಸತ್ಯಭಾಮ ಬಲರಾಮ ರೇವತಿಯರೆಲ್ಲ ಕ್ಷೇಮವಾಗಿರುವರು. ಇಲ್ಲಿ ಭೀಷ್ಮ ದ್ರೋಣಾದಿಯಾಗಿ ಹಂತಪುರದ ಶ್ರೀಹರ ಸಮೇತ ಪ್ರಜೆಗಳೆಲ್ಲರೂ ಕ್ಷೇಮವೇ? ಇಲ್ಲಿ ನಿನ್ನ ತಮ್ಮೋಕದಲ್ಲಿ ಎಲ್ಲರೂ ಕ್ಷೇಮವಾಗಿರುವರು ಕೃಷ್ಣ. ಅದು ಆಗಿರಲಿ, ನೀನು ಬಂದಿರೋ ಶುಭವಾರ್ತೆ ಸಮಾಚಾರವೇನು ತಿಳಿಸುವಯ್ಯ? ತಿಳಿಸುವನು ಭಾವ. ಸುಯೋಧನ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿರುವನು. ಪಾಂಡವರಿಗೆ ವಿಧಿಸಿದ 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಬಂದು ನಮ್ಮ ರಾಜ್ಯವನ್ನು ನಮಗೆ ಕೊಡಲಿ ಎಂದು ಅವರು ಕೇಳುತ್ತಿರುವರು. ಇದಕ್ಕೆ ನಿನ್ನ ಅಭಿಮತವೇನು? ನನ್ನ ಅಭಿಮತವೇ, ಪಾಂಡವರಾಯಭಾರಿಗಳೇ ಕೇಳಿರಿ, ಚೆನ್ನಾಗಿ ಕೇಳಿರಿ. ಕಾರಣವರ ಪುತ್ರ ಅಜಾತ ಶತ್ರು ವಾಸುದೇವನ ಅಸಂಜಾತ ಆತ್ಯಂಡಿಪೋತ ಭೀಮ ಮಹೇಂದ್ರನ ವರಪುತ್ರ ನಿನ್ನ ಪ್ರಾಣಮಿತ್ರ ಆ ಅರ್ಜುನ ಇನ್ನು ಅಶ್ವಿನಿ ದೇವತೆಗಳ ಕುಮಾರರು ನಕುಲ ಸಹದೇವರು ಅವರೆಲ್ಲರೂ ಅವರ ತಂದೆ ತಾತಂದಿರಿಗೆ ಬಳಿಗೆ ಹೋಗಿ ಅವರಿಗೆ ಬೇಕಾದದನ್ನು ಕೇಳಿ ಪಡೆಯಲಿ. ನನ್ನಲ್ಲೇ ಏನಿದೆ ಕೃಷ್ಣ ಅವರ ಅಂಗು ಸುಯೋಧನ ಸಾರಿ ಸಾರಿ ಬೇರೆ ನಿನಗೆ ಬಾರಿ ತಾವೆಯು ನಿನಗೆ ಬಾರಿ ತಾಳ್ಮೆಯು ಬಾರಿ ತಾಳ್ಮೆಯು ಗೋರು ನೀ ಜಾತಿಯರ ಮೈತ್ರಿ ಭಾವವಾ ಗೋರು ನೀ ಜಾತಿಯರ ಮೈತ್ರಿ ಭಾವವಾ ಸಹೋದರರ ಸಹನಿ ನೆನಪಿ ನೀ ನಡೆಯ ಬೀಳಬೇಡ ಸಹೋದರನ ಸಹನೆ ಕೆಳಗೆ ಮೀರಿ ನಡೆಯಬೇಕು ಸಾರಿ 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 ಸೋದನ ಕೃಷ್ಣ ಗುರುದ್ರೋಣ ವಿರುದಾಗಿ ನೆರದ ಸಭೆಯೊಳಗೆ ಜರಿನಾಡಬಹುದೇ ಸುಯೋಧನ ನೆರದ ಸಭೆಯೊಳಗೆ ಜರಿನಾಡಬಹುದೇ ಮಡಮಾಡದಯನ್ನ ಸಿಡನುಡಿ
ನಡೆಯುವ ದುರಿತಾದವ ನಡೆಯುವ ದುರಿತಾದವ ಹಾರಿ ಸಾರಿದೆ ಹಾರಿ ಸಾಧಲು ಸುಯೋಧನ ಕೃಷ್ಣ ಐದು ಜನ ಪಾಂಡವರನ್ನು ಕೊಲ್ಲಲು ಹೋಗಿ ಇಡೀ ಹಸ್ತಿನಾವತಿಯನ್ನೇ ಕಣ್ಣೀರಿನ ಕಡಲಿನಲ್ಲಿ ಮುಳುಗಿಸುವುದು ಯಾವ ಧರ್ಮ? ಯುದ್ಧವನ್ನೇ ಅಪೇಕ್ಷಿಸುತ್ತಿರುವ ತಮ್ಮಂದಿರ ಕಡುಕೂಪಕ್ಕೆ ಶಾಂತಿಯ ಜಲವಿರದು ಸಾಮ್ರಾಜ್ಯ ಗಳಿಸಬೇಕೆಂದಿರುವ ಶಾಂತಿಯ ಸಾಮ್ರಾಟ ಧರ್ಮಪುತ್ರ ಸತ್ಯ ಸಂಧಿಯನ್ನು ಧಿಕ್ಕರಿಸಬೇಡ. ನೀನು ಯುದ್ಧವೇ ಬೇಡವೆಂದರು ಅವೆರಡಕ್ಕೂ ಸಿದ್ಧ. ಯುದ್ಧದ ಭಯವನ್ನು ನನಗೆ ತೋರಿಸುತ್ತಿರುವೆ ಜನಾರ್ದನ. ಏಕೆ ಸಾವಿಗೆ ಅಂಜುವರಡೇರಿ? ನಾನಲ್ಲ, ಅದೇಕೆ? ನಮ್ಮವರ ಶೌರ್ಯದ ಅಂಜಿಕೆಯೇ, ಅಪನಂಬಿಕೆಯೇ? ಹೋಗಿ ನಾಳೆಯ ಯುದ್ಧಕ್ಕೆ ಸಿದ್ಧರಾಗಬೇಕೆಂದು ನಿಮ್ಮವರಿಗೆ ತಿಳಿಸು ಕೃಷ್ಣ. ಸುಯೋಧನ, ಧರ್ಮದ ಅಡಿಗಲ್ಲನ್ನೇ ಪಿಡಿದು ನಿಂತ ಧರ್ಮಾವತಾರಿ ಅಜಾತರಿಗೂ ಜರಾಸಂದ ಕೀಚಕ ಬಕಾಸೂರ ಹಿಡಂಬ ಇವರೆಲ್ಲರನ್ನು ಬಡಿದು ಹಾಕಿದ ಧೀಮಂತ ವಿಖ್ಯಾತ ಕುಲ ಕುರುಕುಲಾಂಧರ ಪಣಿಪಣಿ ರಾಜಮಲ್ಲ ಭೀಮ ನರಮೇಧ ಶ್ರೀಗಂಧ ಕಡಿ ಭಸ್ಮ ಪಾಂಡವ ದಹನ ಪಾಂಡಿತ್ಯ ಪ್ರಚಂಡ ವಿಖ್ಯಾತ ವಿಷಕಂದನಾಕ್ರಮಣ ಫಲ್ಗುಣ ಅರ್ಜುನ ನರವೇದ ಶ್ರೀಗಂಧ ಕಡಿಭಸ್ಮ ನರಭಸ್ಮ ನಕುಲ ಸಕಲ ವಿಶ್ವ ವಿಜ್ಞಾನವ ಶಾಸ್ತ್ರವನ್ನೇ ತಿಳಿದಿರುವ ಸಹದೇವ ಇವರೆಲ್ಲರ ಅನುಪಮ ಪರಾಕ್ರಮವನ್ನು ನೀನು ಅನೇಕ ವೇಳೆ ನೋಡಿರುವೆ. ಈ ಸತ್ಯ ಸಂಗತಿಯನ್ನು ಧಿಕ್ಕರಿಸಿ ದಿಗಂತ ಒಂದು ಬೇಡ. ಭುಜಬಲ್ಲ ಕುರುಪತಿಯ ದಿಗಂತ ಕನಸನ್ನು ಕಾಣುತ್ತಿರುವೆಯ ಗೊಲ್ಲ ಕೇರಳ ಕುರುಕುಲದ ಸಿಂಹ ನಮ್ಮ ಪಿತಾಮಹ ಅಜಯ ದುರಂಧರ ಆಚಾರ್ಯ ದ್ರೋಣ ಪಲ್ಗುಳ ಶಿರ ಬಾರಿಸಬಲ್ಲ ಬಿಲ್ಲಾರ ಧೀಮಂತ ಈ ನನ್ನ ಮಿತ್ರ ಕರ್ಣ ನಿಮ್ಮವರ ಎಂಬವನು ಕಿತ್ತೆಸುವ ನನ್ನನುಜ ದುಶಾಸನ ಪೃಥ್ವಿಯ ಕಾಲ ಕ್ರಮೇಣ ಹರಿಕುಲವನ್ನು ಕಿತ್ತೆಸುವ ಪ್ರತ್ಯಕ್ಷ ಪಾಲಾಕ್ಷ ಈ ದುರ್ಯೋಧನ ಸಾರ್ವಭೌಮನ ಎಂಬಿಡಿತವಾದ ಇಂಗಲಲ್ಲ ಕೃಷ್ಣ. ಅದೇಕೆ ನಮ್ಮವರ ಸೋರೆದೋಡು ಅಂಜಿಕೆಯೇ ಅಪನಂಬಿಕೆಯೇ? ಹೋಗಿ ಈ ಯುದ್ಧಕ್ಕೆ ಸಿದ್ಧರಾಗಬೇಕೆಂದು ನಿಮ್ಮವರಿಗೆ ತಿಳಿಸುತ್ತೇನೆ. ಸುಯೋಧನ, ಪರಮ ಸಾಧ್ವಿ ಪಾಂಚಾಲಿಯ ತುರುಬ ಜಗ್ಗಿಸಿ ಎಳೆತಂದು ಆಕೆಯ ಮುತ್ತೈದ ಮಾನಧೋತ್ರವನ್ನು ಕಿತ್ತೆಸೆದು ಆ ಪಾಂಡವರ ಬಾಳಬಂಡಿಯ ಕೀಲು ಮುರಿದಿರುವೆ. ಇದು ಜಗತ್ತಿಗೇ ಗೊತ್ತಿದೆ. ಈಗಿದ್ದು ನೀನು ಹಠವನ್ನೇ ಮಾಡುವುದಾದರೆ ಆ ಭೀಮನು ತನ್ನ ಪ್ರತಿಜ್ಞೆಯಂತೆ ನಡೆದೇ ತೀರುವನು. ಆ ಕೊಂಡ ಭೀಮನ ಗುಂಡಿಗೆ ಬಿಸಿಬಿಟ್ಟಿಗೆ ಮದ್ಯಪಾನ ಅವನು ಕೊಬ್ಬಿದ ದೇಹದ ಮಾಂಸಗಳೇ ರಣದೊಳ ನಗ್ಗು ನರ್ತಿಸುತ್ತಿರುವ ರಣಭೂತಗಳಿಗೆ ರಸತೊಂದನ. ಆ ಪುಂಡ ಪಾಂಡವರ ರುಂಡಗಳೇ ರಣ ಚಂಡಿಗೆ ರುಂಡ ಮಾಲೆಯು ಮೀಸಲು. ಇಷ್ಟಾಗದೆ ನೆಲವನ್ನು ಕೊಡುವುದಿಲ್ಲ, ಜಲವನ್ನು ಬಿಡುವುದಿಲ್ಲ. ಏ ಕೊಲ್ಲ, ಉರುಳಬಹುದಲ್ಲ. ಸುಯೋಧ, ಪಾಂಡವರ ಕೊನೆಯ ಆಸೆಯನ್ನಾದರೂ ಕೇಳು. ಅವರೈವರಿಗೆ ಐದು ಊರುಗಳನ್ನಾದರೂ ಕೊಟ್ಟುಬಿಡು. ಈ ಯುದ್ಧವನ್ನು ನಿಲ್ಲಿಸಿಬಿಡು. ನಿನ್ನ ಒಂದೇ ಒಂದು ಹಠದಿಂದ ಈ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಬೇಡ. ಕೃಷ್ಣ, ಪಾಂಡವರನ್ನು
ದ್ರೌಪದಿಯ ವಸ್ತ್ರಾಭರಣವ ಖಂಡಿಸಿ ಚಂದ ಮಂಗಲವಕಾರಿ ಪ್ರಚಂಡತ್ವವ ಮೆರೆಯದೆ ಚಂದರಂಜಯ ಸಮಯ ತಲೆ ತಗ್ಗಿಸಿ ಕುಳಿತ ಲಜ್ಜಯೀನರು ಗೋಕಂಡರೆಂಬೆ ಅದಲ್ಲದೆ ಈ ಸಂಧಾನವು ಎಂದಿಗೂ ದೊರಕುವುದಿಲ್ಲ ಕೃಷ್ಣ. ನಾಳೆ ರಣರಂಗದಲ್ಲಿ ನನ್ನ ನಿನ್ನ ಭೇಟಿ, ಜಲತೊಟ್ಟು ಯುದ್ಧ ಮಾಡುವುದು ಖಂಡಿತ. ಸತ್ತರೆ ಸ್ವರ್ಗ, ಬದುಕುಳಿದರೆ ಸಾಮ್ರಾಜ್ಯ. ಇಷ್ಟಾಗದೆ ನೆಲವನ್ನು ಕೊಡುವುದಿಲ್ಲ, ಜಲವನ್ನು ಬಿಡುವುದಿಲ್ಲ. ಏ ಗೊಲ್ಲ, ನೀನಿಂದ ಹೊರಡಬಹುದಲ್ಲ. ಸುಯೋಧನ ಮಹಾಗರ್ವಿ, ದುರಹಂಕಾರಿ, ನನ್ನ ಹಿತೋಪದೇಶ ನಿನಗೆ ಹಿಡಿಸುವುದಿಲ್ಲ ಅಲ್ಲವೇ? ನೋಡುತ್ತಿರು, ಅತಿ ಶೀಘ್ರದಲ್ಲಿ ನಿನ್ನ ಕುರುವಂಶವೇ ನಾಶವಾಗುವುದನ್ನು. ಏನಂದು ಯಗೊಲ್ಲ, ಭುವನ ದಿಗಂತ ಭುಜಬಲ್ಲ ಭೂಷಣ ಹರಿವರ್ಗ ಕಡುವೈರಿ ಇತ್ತಾರಮಣ ಸಾಮಂತ ಸುರನೇನು ಸಾರ್ವಭೌಮನಾದ ನನ್ನಂದು ದುರಹಂಕಾರಿ ಮಹಾಗರ್ವಿ ಎಂದು ಅಲ್ಲೇ ಕುಳಿಯುತ್ತಿರುವೆಯ. ಧರ್ಮದಿಂದ ಮೆರೆಯಬೇಡ ಭೈ ಸುಯೋಧನ, ಧರ್ಮದಿಂದ ಮೆರೆಯಬೇಡ ಭೈ ಕೃಷ್ಣ. ಧರ್ಮದಿಂದ ಮೆರೆಯಬೇಡ ಭೈ ಸುಯೋಧನ, ಧರ್ಮದಿಂದ ಮೆರೆಯಬೇಡ ಭೈ. ಅಂದನಾಗದೆ ಮುಂದಾಲೋಚಿಸುವುದು ಗೀತ, ಅಂದನಾಗದೆ ಮುಂದಾಲೋಚಿಸುವುದು ಗೀತ, ಸಂದಿಗಾಗಿ ಬಂದವರು ನಿಂತಿದ್ದು ಅರುಚಿತ.
ಕೃಷ್ಣ ಸುಯೋಧನ ಕೃಷ್ಣ ಪುರುಷೋತ್ತಮನು ದುರಹಂಕಾರವ ತೋರಿದೆಯ ಭೋಳೆ ಕೃಷ್ಣ ಸುಯೋಧನ ಹಂಕಾರೋಳೆನಿ ಅರು ಸದಿ ಗೋಳೆವ ಗುರು ಸಿಂಹಾಸನ ಅರು ಸದಿ ಗೋಳೆವ ಗುರು ಸಿಂಹಾಸನ ಕ್ಷಣ ಘೋಷ ಪತನ ದರ್ಪದಿಂದ ಮೆರೆಯ ಬೇಡವೈ ಸುಯೋಧನ ದರ್ಪದಿಂದ ಮೆರೆಯ ಬೇಡವೈ ದರ್ಪದಿಂದ ಮೆರೆಯ ಬೇಡವೈ ಸುಯೋಧನ ದರ್ಪದಿಂದ ಮೆರೆಯ ಬೇಡವೈ ಶೋಧನ ದುಶಾಸನ ಅಣ್ಣ ಬಂಧಿಸು ಈ ಕೃಷ್ಣನನ್ನು ಏನು ಮಂದಮತಿಗಳಿರ ನೀವು ನನ್ನನ್ನು ಬಂಧಿಸುವಿರಾ ಅಂಬಿನಿಂದ ಆಕಾಶವನ್ನು ಹತ್ತಿಯಿಂದ ಸಾಗರವನ್ನು ಪಾಸದಿಂದ ಪಾಲಾಕ್ಷನನ್ನು ಬಂಧಿಸಲು ಯಾರಿಂದ ಸಾಧ್ಯವಾದೀತು ಬಂಧಿಸಿ ನೋಡೋಣ ಅಣ್ಣ.